ಸರ್, ಈ ಒಂದು ಯಂತ್ರೋಪಕರಣದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಸರ್, ಇದು ನೋಡಿ 10 HP ಮೋಟ್ರು. ನಮ್ಮ ಪ್ಲ್ಯಾಂಟ್ ಏನದಲ್ಲ 3800 ಪ್ಲ್ಯಾಂಟ್ ಇದು. ಹಾಂ ಸರ್, ಫಸ್ಟು ಪ್ಲ್ಯಾಂಟ್ಗೆಲ್ಲ 1 ಟೈಮ್ ನೀರು ಹಂಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ನಮಗೇನಿದೆ ಫಸ್ಟ್ ತಾಸಿಗೆ ಬಂದು 8000 ಲೀಟ್ರ್ ಬೇಕು. ಆ 8000 ಲೀಟ್ರು ಡೆಲಿವರಿನ ಅಷ್ಟೇ ಇರಬೇಕಂತಂದು ಅದೇ ಲೆವೆಲಲ್ಲಿ ನಾವು 10 HP ಮೋಟ್ರ್ ಪ್ರಿಫರ್ ಮಾಡಿದ್ದೀವಿ. ಆಮೇಲೆ ಅದರಿಂದ ನೀರು ಬಂದು ಇದು ಸ್ಯಾನ್ ಫಿಲ್ಟರ್ ಅಂತಾರೆ. ಹಾಂ ಸರ್, ಈ ಸ್ಯಾನ್ ಫಿಲ್ಟ್ರಲ್ಲಿ ಫಿಲ್ಟರ್ ಆಗಿ ಏನನ್ನ ಮೀನ ಡೆಸ್ಟ್ ಅದು ಬಿಟ್ಟಿರ್ತಾವಲ್ಲ ಆ ಡೆಸ್ಟ್ ಎಲ್ಲ ಕೂಡ ಇದು ಫಿಲ್ಟರ್ ಮಾಡಿದ್ವಿ. ಇದು ಫಿಲ್ಟರ್ ಮಾಡಿ ಅದರಿಂದನೂ ಮತ್ತೆ ಏನನ್ನ ಕಸ ಬಂದರೂ ಕೂಡ ಇದು ಡಿಸ್ಕ್ ಫಿಲ್ಟರ್ ಅಂತ ಬಂದಿದೆ. ಓಕೆ ಸರ್, ಡಿಸ್ಕ್ ಫಿಲ್ಟ್ರಲ್ಲಿ ಫಿಲ್ಟರ್ ಆಗಿ ನೀರು ಹೋಗ್ತಾವೆ. ಆಮೇಲೆ ಏನು ಮಾಡ್ತೀವಿ, ಫರ್ಟಿಲೈಸರ್ ಎಲ್ಲ ಕೂಡ ವೇಸ್ಟ್ ಡಿಕಂಪೋಸರ್ ಆಗಲಿ, ಫರ್ಟಿಲೈಸರ್ ಆಗಲಿ, ವಾಟರ್ ಸಾಲ್ಗಳು ಆಗಲಿ, ಇವೆಲ್ಲ ಕೂಡ ಆ ಕಡೆ ಟ್ಯಾಂಕ್ ಮಾಡಿಸಿದ್ವಿ. ಆ ಟ್ಯಾಂಕಿಂದ ಬಂದು ಡೈರೆಕ್ಟ್ ಡ್ರಿಪ್ ಹೋಗ್ತೀವಿ. ಓಕೆ ಸರ್, ಇದೇನು ಖರ್ಚು ಎಷ್ಟಾಯಿತು ಸರ್ ಇದು? ಏನು ಸರ್, ಇದೆಲ್ಲ ಕೂಡ ಈಗ ಇದು ನೋಡಿ ಸರ್, 10 HP ಮೋಟ್ರಿಗೆ ಒಂದು 60,000 ಮಟ್ಟ ಆಗ್ತಿದೆ ಟೋಟಲ್. ಇದು ಇದು ಎಕ್ವಿಪ್ಮೆಂಟ್ ಏನಿದೆ ಸರ್, ಈ ಸೆಟಪ್ ಮಾತ್ರನೇ 1 ಲಕ್ಷ ಆಗುತ್ತೆ. ಎಷ್ಟು ಸರ್? 1.5 ಲಕ್ಷ. 1.5 ಲಕ್ಷ. ಓಕೆ ಸರ್, ಬಟ್ ಇದು 1.5 ಲಕ್ಷ ಹಾಕಿ ನೀವು ಖರ್ಚು ಮಾಡಿ ತೊಗೊಂಡಿರೋದು ವರ್ತ್ಫುಲ್ ಅನ್ನಿಸ್ತಾ ಸರ್? ಅನ್ನಿಸ್ತದೆ ಸರ್. ಯಾಕಂದರೆ ಏನು ಮಾಡ್ತದ್ರೆ, ಡ್ರಿಪ್ಪು ಕಂಪ್ಲೀಟ್ ಬ್ಲಾಕ್ ಆಗ್ಬಿಡ್ತಾವೆ ಈ ನೀರು ಹೋದಾಗ. ಬ್ಲಾಕ್ ಆದಾಗ ಏನಾಗುತ್ತೆ, ಆರಾಮು ಮತ್ತೆ ಲ್ಯಾಬರ್ ನೆಟ್ಟು ನಾವು ಚೆಕ್ ಮಾಡಿಸೋದಕ್ಕಿಂತ ಇದ್ದರೆ ಡ್ರಿಪ್ ಬ್ಲಾಕ್ ಆಗಲ್ಲ. ಯಾವ ಕಂಪ್ನಿ ಇದೆ ಸರ್ ಇದು? ಸರ್, ನೆಟಫಿಮ್ ಅಂತೇಳಿ. ನೆಟಫಿಮ್. ಓಕೆ ಸರ್. ಸರ್, ಇದು ಇದು ವ್ಯಾರಂಟಿ ಗ್ಯಾರಂಟಿ ಏನಾದರೂ ಇರುತ್ತಾ ಸರ್ ಇದು? ಸರ್, ನೆಟಫಿಮ್ ಅಂದ್ರೆ ಒಂದು ಬ್ರ್ಯಾಂಡು, ಆದರೆ ನಾವು ರೈತರ ಪ್ರಕಾರ ಅನುಭವ ಪ್ರಕಾರ ಹೇಳ್ತೀವಿ ಸರ್, ನಮ್ಗೆ 10 ವರ್ಷ ಅಂತೂ ಬೈದು ಸರ್ ಫಿಲ್ಟ್ರಿಂಗ್ ಇದೆಲ್ಲ. 10 ವರ್ಷ ಒಳಗೆ ಇದ್ರ ಕೂಡ ಏನನ್ನ ಇದು ಹೋಗ್ತಿರ್ತದೆ ಸರ್, ಜಾಲಿ ಅಂತ ಇರ್ತದೆ. ಅದು ಹೋದ್ರೂ ಕೂಡ ನಾವು ಅದನ್ನು ತಂದ್ಕೊಂಡು ಹಾಕ್ಯಂಬಿಟ್ರೆ ಏನೇ ತೊಂದರೆ ಸರ್. ಸರ್, ನೋಡಿ ಸರ್, ನಾವೆಲ್ಲ ಬ್ರ್ಯಾಂಡೆಡೇನೆ ಯೂಸ್ ಮಾಡ್ತೀವಿ. ಈಗ ಏನೋ ಪ್ರತಿಯೊಂದು ತರ್ಬೇಕಂದ್ರೆ ಕೂಡ, ಮೋಟರ್ ತರ್ಬೇಕಂದ್ರೆ ಕೂಡ ಒಂದು ಟೆಕ್ಸ್ ಮನೆ ತರ್ತೀವಿ, ಯಾಕಂದರೆ ಲೈಫ್ ಇರುತ್ತೆ. ಹಾಂ ಸರ್.